ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಇಂದಿನ ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಚುಂಚಾದ್ರಿ ಕಪ್ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾಡಗೀತೆಗೆ ಧ್ವನಿಗೂಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ತಂಡದವರಿಗೆ ನಾಡಗೀತೆಗೆ ಧ್ವನಿಗೂಡಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಿಂದೂಗಳ ಸಾಂಸ್ಕೃತಿಕ ಸಂಪತ್ತಿನ ತವರು, ಜ್ಞಾನ ವಿಜ್ಞಾನಗಳ ಆಗರ, ಮೌಲಿಕ ಬದುಕಿಗೆ ಸ್ಫೂರ್ತಿ ನೀಡುವ ಜ್ಞಾನ ಸಾಗರ, ಸನಾತನ ಧರ್ಮದ ಆಧಾರ ವೇದಗಳೇ ಆಗಿವೆ. ಇದೀಗ ವೇದ ಘೋಷವನ್ನು ಮೊಳಗಿಸಲಿದ್ದಾರೆ ಮೈತ್ರಾವರನ್ ಮತ್ತು ತಂಡದವರು. ಜ್ಯೇಷ್ಠರಾಜ್ರಹ್ಮಣಸ್ವದಾನ ಶೃಣ್ವನ್ ಲೋಕಸ್ತ್ರೀ ಪ್ರಸಾದನ
sahasra shirsha purusha sahasra sahasra pad sahomim vishvato rutva atyadishtat prashangulam purusha evedam sarvam med bhutam med chabhavyam udamradatvastesha no yadanne natirohati edavanasya mahima ato jaya ansa purushaha Padosya Vishwa Bhutani Kripadasya Adhrutam Devi Kripadurdvaudai Purushaha Padosyeha Bhavantunaha Tato Vishwam Vyakramata Sashanana Shane Abhi Om Swasti No Omini Tamashvina Mata Swasti Devyaditira Narvanaha Swasti Pusha Asuro Tadatana Swasti Dhyava Pratibhisa Chetanaha Swastaye vayum upavabhravamahai somam swasti bhuvanasya yaspatihi brihaspatim sarvavranam swastaye aditya so bhavantunaha vishve devano adya swastaye vaishvanaro vasuradhya swastaye deva vantrabhava swastaye swasti no rudrapatambhasaha swasti mitra varuna swasti patye revati swasti na indrascha agnischa swasti no adite kriti swasti panta manuchare vasurya chandramasa aviva punardalata agnata janata asangame mahi om shanti 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 harihi om vedagali kallinallagali devarilla devariruvudu namma manasina bhaktiyalli namaskarakkinta upacharavilla ತ್ರೇಣವಿನ ತೃಣಮಪಿನ ಚಲತಿ ಎಂಬಂತೆ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಸಾನ್ವಿ ಮತ್ತು ತಂಡದವರು Gadapati, Gadapati, Sadai Tuna.
Jai Shri Gurudev. Iga Yogi Paramapujya Jagadguru Padma Bhushana Dr. Shri 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 Balagangadharanatha Mahaswamiji Avara Divya Chetanavannu Manadalli Smarane Maduta Shri Adi Chunchanagiri Mahasamsthana Matada Pithadhyaksharada Paramapujya Jagadguru Dr. Shri 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 Nirmalanandanatha Mahaswamiji Avara Adi Davaragalige Shirasashtanga Pranamagalannu Arpisutta Shri Adi Chunchanagiri Mahasamsthana Matada Prasamste Shimoga Ivara Samyukta Ashrayadalli 76ne Swatantrotsava Hagu Shri Adi Chunchanagiri Shikshana Trustna Suvarna Mahotsavada Angavagi Praudashala Balaka Balakiyarigagi 21ne Varshada Chunchadrika Honolulu Belakina Volleyball Pandyavaliyannu Indininda Dinanka 14ravarege Hammikollalagide ಈ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭವನ್ನು ಇಂದಿನ ಈ ಶುಭ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವವರು ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಶಿವಮೊಗ್ಗ ಶಾಖಾ ಮಠದ ಪೂಜ್ಯರು ಆಗಿರುವ ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರು ಸದಾ ಪುಟಿಯುವ ಚೈತನ್ಯದಂತಿದ್ದು ಸಾತ್ವಿಕ ಸಂಪನ್ನರು ಮಾನವೀಯ ಮೌಲ್ಯಗಳನ್ನು ಸಾಕಾರಗೊಳಿಸುವವರು ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರ ತಮ್ಮನ್ನು ತೊಡಗಿಸಿಕೊಂಡಿರುವವರು ಶಿವಮೊಗ್ಗ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಮಹಾಪೋಷಕರು ಹಾಗೂ ಕ್ರೀಡಾ ಪ್ರೇಮಿಗಳಾದ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಿರುವುದು ನಮ್ಮೆಲ್ಲರ ಮನಸ್ಸಿಗೆ ಮುದವನ್ನು ನೀಡಿದೆ ಪೂಜ್ಯ ಸದ್ಗುರುಗಳ ಪಾದಗಳಿಗೆ ಶಿರಬಾಗಿ ನಮಿಸುತ್ತಾ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಗಳಾಗಿರುವ ಡಾಕ್ಟರ್ ಸೆಲ್ವಮಣಿ ಆರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪಂದ್ಯಾವಳಿಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾಗಿರುವ ಸನ್ಮಾನ್ಯರು ತಮ್ಮ ಕಾರ್ಯ ಒತ್ತಡಗಳ ನಡುವೆಯೂ ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಮಾನ್ಯ ಶ್ರೀ ಡಾಕ್ಟರ್ ಸೆಲ್ವಮಣಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ಜಿ ಕಾಮತ್ರವರು ಕ್ರೀಡಾ ಪ್ರೇಮಿಗಳಾದ ಮಾನ್ಯ ಶ್ರೀ ಭಾಸ್ಕರ್ ಜಿ ಕಾಮತ್ ಇವರಿಗೆ ಆದರಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಜಿ ಕೆ ಮಿಥುನ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಿವಮೊಗ್ಗ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತರು ಶಿಸ್ತು ಹಾಗೂ ಸಮಯ ಪಾಲಿಸುವಿಯಾಗಿದ್ದಾರೆ ಸನ್ಮಾನ್ಯ ಶ್ರೀ ಜಿ ಕೆ ಮಿಥುನ್ ಕುಮಾರ್ ಇವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ ಇವರು ಆಗಮಿಸಿದ್ದಾರೆ ಶ್ರೀಧರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡುತ್ತಿದ್ದು ಕಾರ್ಯದಕ್ಷತೆಗೆ ಹೆಸರಾಗಿದ್ದಾರೆ ಸನ್ಮಾನ್ಯ ಶ್ರೀ ನಾಗರಾಜ್ ಪಿ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸನ್ಮಾನ್ಯ ಶ್ರೀ ಮಂಜುನಾಥ್ ಸ್ವಾಮಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರು ಆಗಮಿಸಿದ್ದಾರೆ ಶ್ರೀಯುತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ
ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಕೆ ಶಶಿ ಕಾರ್ಯದರ್ಶಿಗಳು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರು ಅತಿಥಿಯಾಗಿ ಆಗಮಿಸಿದ್ದಾರೆ. ಶ್ರೀತರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಸನ್ಮಾನ್ಯ ಶ್ರೀ ಹಿರಿಯಣ್ಣ ಹೆಗಡೆಯವರಿಗೆ, ಸನ್ಮಾನ್ಯ ಶ್ರೀ ಅನಂತ ಕೃಷ್ಣಮೂರ್ತಿಯವರಿಗೆ, ಸನ್ಮಾನ್ಯ ಶ್ರೀ ಕೊಳಿಗೆ ವಾಸಪ್ಪ ಗೌಡರವರಿಗೆ, ಸನ್ಮಾನ್ಯ ಶ್ರೀ ಡಿ ಅಣ್ಣಯ್ಯನವರಿಗೆ, ಸನ್ಮಾನ್ಯ ಶ್ರೀ ಸತೀಶ್ ಟಿವಿ ಅವರಿಗೆ, ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಉದ್ಯಮಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಭದ್ರಾವತಿ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಜಗದೀಶ್ ಸರ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಬಿಜಿಎಸ್ ವಸತಿಯುತ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಾ ಮೇಡಮ್ ರವರಿಗೆ, ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀತ ಗುರುರಾಜ್ ಸರ್ ಅವರಿಗೆ, ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತ ರಮೇಶ್ ಎಚ್ ಬಿ ರವರಿಗೆ, ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವೀಣಾ ಮೇಡಮ್ ರವರಿಗೆ, ಬಿಜಿಎಸ್ ಗುರುಕುಲ ಗುರುಪುರ ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀಯುತ ಸುರೇಶ್ ಸರ್ ಅವರಿಗೆ, ಎಸ್ಎವಿ ಭದ್ರಾವತಿ ಕಾರೇಹಳ್ಳಿ ಶಂಕರಘಟ್ಟ ಶಾಲೆಗಳ ಪ್ರಾಂಶುಪಾಲರಿಗೆ, ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ, ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ, ವಿವಿಧ ವಿದ್ಯಾಸಂಸ್ಥೆಗಳಿಂದ ಆಗಮಿಸಿರುವ ಎಲ್ಲ ಶಿಕ್ಷಕ ವರ್ಗದವರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ, ಎಲ್ಲ ತೀರ್ಪುಗಾರರಿಗೆ, ತಂಡದ ಎಲ್ಲ ಮೇಲ್ವಿಚಾರಕರುಗಳಿಗೆ, ಬಹಳ ಮುಖ್ಯವಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ, ಪೋಷಕ ವರ್ಗದವರಿಗೆ, ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ನೆಹರು ಸ್ಟೇಡಿಯಂನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಸರ್ವರಿಗೂ ಆದರದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಪುನರ್ಭವಾಯ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕಲ್ಪೂರಾರತಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಾರವೃಂದಗಳಿಗೆ ನಮಿಸುತ್ತ, ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಶ್ರೀ ಸೆಲ್ವಮಣಿ ಸಾಹೇಬ್ ಇದ್ದಾರೆ, ನಮ್ಮ ಯೂತ್ ಅಫೇರ್ಸ್ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಕ್ಕಂಥ ಮಂಜುನಾಥ್ ಸ್ವಾಮಿಯವರು ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಬಿಜಿಎಸ್ ಸಂಸ್ಥೆಯ ಅನೇಕ ಡೈರೆಕ್ಟರ್ಸ್ ಇದ್ದಾರೆ, ಹಾಗೂ ನನ್ನ ಪುಟಾಣಿ ಮಕ್ಕಳು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ. ನಾನಾಗಲೇ ಬಂದಾಗ ಸ್ವಾಮೀಜಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಇದು 21ನೇ ವರ್ಷ ಸತತವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ ಅಂತಂದು ಸ್ವಾಮೀಜಿ ಅವರು ಹೇಳ್ತಾ ಇದ್ರು. ಮೊದಲನೇದಾಗಿ ಸ್ವಾಮೀಜಿ ಅವರ ವಿಷನ್ಗೆ ನಾನು ಕಂಗ್ರಾಚುಲೇಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ವರ್ಷ ಭದ್ರಾವತಿಯಲ್ಲಿ ಇದೇ ರೀತಿ ಒಂದು ಎಂಟೈರ್ ಬಿಜಿಎಸ್ ಸಮೂಹದ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು.
ಅದನ್ನು 25 ವರ್ಷ ಕ್ರಾಸ್ ಆಗಿ 26-27 ವರ್ಷ ಆಗಿತ್ತು. ಸ್ವಾಮೀಜಿಯವರು ಒಂದು ವಿಷನರಿ ರೀತಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ದಾರೆ. ಇದರ ಹಿಂದೆ ಸಾಕಷ್ಟು ಪ್ಲಾನಿಂಗ್ ಮತ್ತೆ ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಕೂಡ ಹೋಗಿರ್ತದೆ. ವೈಯಕ್ತಿಕವಾಗಿ ನಾನು ಕೂಡ ಒಬ್ಬ ವಾಲಿಬಾಲ್ ಪ್ಲೇಯರ್ ಏನೇನೆ. ನನ್ನ ಶಾಲಾ ದಿನಗಳಿಂದನೂ ಕೂಡ 6ನೇ ಕ್ಲಾಸಿಂದ ವಾಲಿಬಾಲ್ ಶುರು ಮಾಡಿಕೊಂಡು ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಈವನ್ ನಮ್ಮ MPA ನಲ್ಲಿ ಕೂಡ ವಾಲಿಬಾಲ್ ಆಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆಡ್ಲಿಕ್ಕೆ ಕೂಡ ಬರ್ತದೆ. ಈ ವಾಲಿಬಾಲ್ ಕ್ರೀಡೆ ಗ್ರಾಮೀಣ ಕ್ರೀಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಇಶಾ ಫೌಂಡೇಶನ್ ಅವರು ನನ್ನ ಚೇಂಬರ್ಗೆ ಬಂದಿದ್ರು. ಅವರು ಶಿಕಾರಿಪುರದಲ್ಲಿ ಎಂಟೈರ್ ಶಿವಮೊಗ್ಗ ಜಿಲ್ಲೆಯ ಇದೇ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಂದು ಯೋಚನೆ ಮಾಡ್ತಾ ಇದ್ರು. ಅವರು ಹಾಗೆ ಒಂದು ಸರ್ವೆ ಮಾಡಿದ್ರಂತೆ. ಸರ್ವೆ ಮಾಡಿದಾಗ ಒಂದು ವಿಚಾರ ಅವ್ರು ಹೇಳಿದ್ರು, ಸರ್ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಒಂದೊಂದು ವಾಲಿಬಾಲ್ ಕ್ಲಬ್ಗಳಿದ್ದಾವೆ ಸರ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತಂದು ಹೇಳಿದ್ರು. ನನಗೂ ಒಂದು ರೀತಿ ಆಶ್ಚರ್ಯ ಕೂಡ ಆಯಿತು, ಒಂದು ರೀತಿ ಖುಷಿ ಕೂಡ ಆಯಿತು. ಇಷ್ಟು ಪಾಪ್ಯುಲರ್ ಇದೆಯಲ್ಲ ಈ ಸ್ಪೋರ್ಟು ಅಂತಂದು. ಎಸ್ಪೆಷಲಿ ನಮ್ಮ ಈ ಒಂದು ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಿಂದ ಎಷ್ಟೊಂದು ಟ್ಯಾಲೆಂಟ್ಸ್ ನಮ್ಮಲ್ಲಿ ಇರ್ತದೆ, ಬಟ್ ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿ ಎಂಟೈರ್ ನಮ್ಮ ಶಿವಮೊಗ್ಗ ತಾಲೂಕಿನ ಎಲ್ಲ ಸ್ಕೂಲ್ಸ್ ಇಂದನು ಕೂಡ ಪಾರ್ಟಿಸಿಪೆಂಟ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದು ನಿಮ್ಮ ಸ್ಕಿಲ್ಸ್ಗಳನ್ನ ಎಕ್ಸಿಬಿಟ್ ಮಾಡ್ತೀರಿ. ಈ ಒಂದು ಪ್ಲಾಟ್ಫಾರ್ಮ್ ಇಂದ ಯಾರಾದರೂ ಇನ್ನೂ ಹೆಚ್ಚು ಸ್ಕಿಲ್ಸ್ ಏನಾದ್ರು ಇತ್ತು ಅಂತಂದ್ರೆ, ಅಥವಾ ಯಾರಾದ್ರು ಪೊಟೆನ್ಷಿಯಲ್ ಏನಾದ್ರು ಇತ್ತು ಅಂತಂದ್ರೆ ಅಂಥವ್ರನ್ನ ಮತ್ತೆ ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಭಾಗಿಯಾಗಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಸುಮಾರು 40-50 ಜನ ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ, ಸುಮಾರು 8-9 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ ಅಂತಂದು. ಬಹಳ ಒಳ್ಳೆ ಕೆಲಸ ಕೂಡ ಆಗ್ತಾ ಇದೆ. ಈ ವಾಲಿಬಾಲ್ ಕ್ರೀಡೆನಲ್ಲಿ ಸಾಕಷ್ಟು ಈ ಲೀಡರ್ಶಿಪ್ ಸ್ಕಿಲ್ಸ್ನ ನಾವು ಕಲ್ತ್ಕೊಳ್ತೀವಿ. ಎಸ್ಪೆಷಲಿ ಈ ಟೀಮ್ ವರ್ಕ್ ಮತ್ತೆ ಕೋಆರ್ಡಿನೇಷನ್. ಯಾಕಂದ್ರೆ ಪ್ರತಿ ಒಂದು ಬಾಲ್ ಬಂದಾಗ 3 ಸಲ ಆಡ್ಬಿಟ್ಟು ಆನಂತರ ಇನ್ನೊಂದು ಕೋರ್ಟ್ಗೆ ಕಳ್ಸಿಕೊಡ್ಬೇಕಾಗ್ತದೆ ನಾವು. ಸೊ ನಿಮ್ಮ ಟೀಮ್ ಮೆಂಬರ್ದು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದ್ಸಲ ಎಷ್ಟೊಂದು ಟ್ರಿಕ್ಸ್ನ ಕೂಡ ಯೂಸ್ ಮಾಡ್ತೀವಿ. 3 ಜನ ಅಟ್ಯಾಕರ್ಸ್ ಇರ್ತಾರೆ, ಒಬ್ಬನಿಗೆ ಅವನೇನೋ ಪಾಸ್ ಮಾಡ್ತಿರ್ತಾನೆ ಅಂತ ಅನ್ಕೋತಾರೆ, ಬಟ್ ಇನ್ನೊಬ್ಬ ಬಂದ್ಬಿಟ್ಟು ಸ್ಮ್ಯಾಶ್ ಮಾಡಿರ್ತಾನೆ. ಸೊ ಆ ರೀತಿ ಕೋಆರ್ಡಿನೇಷನ್ ಸ್ಕಿಲ್ಸ್ ಕೂಡ ಸಾಕಷ್ಟು ಬರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಟೀಮ್ ಗೇಮ್ಸ್ನಲ್ಲಿ ಮತ್ತೆ ಎಸ್ಪೆಷಲಿ ಸ್ಪೋರ್ಟ್ಸ್ನಲ್ಲಿ ನಾವು ಏನು ಕಲಿತೀವಿ ಅಂತಂದ್ರೆ, ಸೋಲು ಗೆಲುವನ್ನ ಒಂದೇ ರೀತಿ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನ ಸ್ಪೋರ್ಟ್ಸ್ ನಮ್ಗೆ ಹೇಳ್ಕೊಡುತ್ತೆ. ಒಂದೊಂದೊಮ್ಮೆ ಎಷ್ಟು ಚೆನ್ನಾಗಿ ಆಡಿದ್ರು ಕೂಡ ಸೋತ್ ಬಿಡ್ತೀವಿ. ಸೊ ಆ ಒಂದು ಧೈರ್ಯ ಅಥವಾ ಒಂದು ಸ್ಪಿರಿಟ್, ಸ್ಪೋರ್ಟಿವ್ ಸ್ಪಿರಿಟ್ ಈ ಒಂದು ಗೇಮ್ಸ್ ಇಂದ ತಮಗೆ ಬರ್ತದೆ. ಈ ಟೈಮ್ನಲ್ಲಿ ಎಸ್ಪೆಷಲಿ ಲಾಸ್ಟ್ ಒಂದು 8-10 ವರ್ಷದಲ್ಲಿ ಶಾಲಾ ಮಕ್ಕಳಲ್ಲಿ ಈ ಒಂದು ಕ್ರೀಡೆ ಎಲ್ಲೋ ಒಂದು ರೀತಿ ಕಮ್ಮಿ ಆಗ್ತಿದೆ ಅಂತ ನನ್ನ ಭಾವನೆ. ಏನಕ್ಕಂದ್ರೆ ಮೊಬೈಲ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಜನ ಮನೆಯಲ್ಲಿ ಮೊಬೈಲ್ನೇ ಕೂಡ ಆಪರೇಟ್ ಮಾಡಿಕೊಂಡು ಅದರಲ್ಲೇ ಸಾಕಷ್ಟು ಈ ಟೆನ್ನಿಸ್, ವಾಲಿಬಾಲು ಅಥವಾ ಇನ್ನೊಂದು ಯಾವುದೋ ರೀತಿ ಸಾಕಷ್ಟು ಮಾಡರ್ನ್ ಗೇಮ್ಸ್ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಆಡಿಕೊಂಡು ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡಬೇಡಿ, ಈ ರೀತಿ ಬಂದು ಎಕ್ಸ್ಪ್ಲೋರ್ ಮಾಡಿ. ಅಟ್ಲೀಸ್ಟ್ ದಿನದಲ್ಲಿ 1 ಗಂಟೆ ಆದರೂ ನಮ್ಮ ಯೂತ್ಫುಲ್ ಎನರ್ಜೀಸ್ನ ನಾವು ಸ್ಪೆಂಡ್ ಮಾಡ್ತು ಅಂತಂದರೆ ನಿಮ್ಮ ದೇಹಕ್ಕೂ ಕೂಡ ಇದು ಒಳ್ಳೆಯದಾಗ್ತದೆ, ಅದೇ ರೀತಿ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸ್ತದೆ ಅಂತಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮೀಜಿಯವರು ಇನ್ನಷ್ಟು ಕಾಲ 100 ವರ್ಷ ಸೆಂಚುರಿ ಕೂಡ ಈ ಒಂದು ಕಾರ್ಯಕ್ರಮ ಆಗಲಿ ಅಂತಂದು ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಶಿವಮೊಗ್ಗ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಸೆಲ್ವಮಣಿ ಆರ್, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಪರಮ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಇನ್ನಿತರ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮ ಬಂದಿರುವ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಮಿ ಎಲ್ಲರಿಗೂ ಕೂಡ ಈ ಸುಂದರವಾದ ಸಂಜೆ ನಮಸ್ಕಾರಗಳನ್ನು ಕೇಳ್ಕೊಳ್ತೀನಿ. ಭಾಳ ಸಂತೋಷ ಆಯಿತು, ಯಾಕಂತ ಇಲ್ಲಿ ತನಕ ನಾವು ಚುಂಚಾದ್ರಿ ಕ್ಲಬ್ ಲಾಸ್ಟ್ ಇಯರ್ನು ಕೂಡ ನಾವು ಭಾಳ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ಸ್ವಾಮೀಜಿ ಕಡೆಯಿಂದೇ, ಅವರು ಸಂಸ್ಥೆ ಒಂದು ಕಡೆಯಿಂದ. ಇದು ನಮಗೂ ಕೂಡ 21ನೇ ವರ್ಷ ಅಂತ ಕೇಳಿ ಭಾಳ ಸಂತೋಷ ಆಯಿತು, ಯಾಕಂತ 21 ವರ್ಷವಾಗಿ ಸತತವಾಗಿ ಯಾವುದೇ ಗ್ಯಾಪ್ ಇಲ್ಲದ್ರೆ ಒಂದು ಚೆನ್ನಾಗಿ ಒಂದು
minimum ಒಂದು 50 ರಿಂದ 60 ಟೀಮ್ಗಳು ಎಲ್ಲಾ ಗ್ರಾಮ ಭಾಗದಿಂದನೇ ಕೂಡ ಎಲ್ಲಾ ಕಡೆಯಿಂದನೂ ಕೂಡ ಈ ಒಂದು ಕಪಲ್ಲಿ ಭಾಗವಹಿಸುತ್ತಾರೆ ಅಂತ ನಮಗೂ ಕೂಡ ಬಹಳ ಸಂತೋಷವಾಗಿತ್ತು ಅದನ್ನು ಕೂಡ ಈಗಾಗಲೇ ನಮ್ಮ ಎಸ್ಪಿ ಅವರು ಹೇಳಿದತ್ರ ಎಲ್ಲಾ ಊರುಗಳಲ್ಲೂ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಏನಾದರೂ ಒಂದು ಸಣ್ಣ ಜಾಗ ಇದ್ದರೆ ದೇ ವಿಲ್ ಪುಟ್ ಒನ್ ನೆಟ್ ನೆಟ್ ಹಾಕಿಬಿಟ್ಟು ವಾಲಿಬಾಲ್ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತಾರೆ ನಾವು ಕೂಡ ಗ್ರಾಮ ಮಟ್ಟಕ್ಕೆ ಅಥವಾ ಗ್ರಾಮ ಪಂಚಾಯತಿಗಳಿಗೆ ಹೋಗುವಾಗ ನೋಡ್ತಾ ಇರ್ತೀವಿ ಅವರೆಲ್ಲರೂ ಕೂಡ ಒಂದೊಂದು ಸಣ್ಣ ಸಣ್ಣ ಟೀಮ್ಗಳನ್ನು ಡೆವಲಪ್ ಮಾಡಿಕೊಂಡು ಇಲ್ಲಿ ಬಂದು ಒಂದು ಈ ಒಂದು ಚುಂಚಾತ್ರಿ ಕಬ್ಬಲ್ಲಿ ಭಾಗವಹಿಸ್ತೀರಾ ಅಂತ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಹೇಳಕ ಇಷ್ಟಪಡ್ತೀನಿ ಯಾಕಂತ ಇದು ಫಸ್ಟ್ ಸ್ಟೆಪ್ ಆಫ್ ಯುವರ್ ಸಕ್ಸಸ್ ಅಂತಾನೆ ನಾನು ಭಾವಿಸ್ತೀನಿ ಎಷ್ಟೋ ಜನರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಬಟ್ ಆದರೆ ನಿಮ್ಗಳಿಗೆಲ್ಲ ಅವಕಾಶ ಸಿಕ್ಕಿಲ್ಲಿ ತನಕ ಬಂದಿದ್ದೀರಾ ಸೊ ಇದು ಇಲ್ಲೇ ನಿಲ್ಲಬಾರದು ಸೊ ಈ ಮುಂದಿನ ದಿನಗಳಲ್ಲಿನೂ ಕೂಡ ತಾವುಗಳು ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿನೂ ಕೂಡ ಭಾಗವಹಿಸಬೇಕು ಮತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ತಾವುಗಳು ಭಾಗವಹಿಸಿದ್ದು ಒಂದು ಮೊದಲನೆಯ ಮೈಲುಗಲ್ಲು ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಪ್ಪು ಯಶಸ್ವಿ ಆಗಲಿ ತಾವುಗಳೆಲ್ಲನೂ ಕೂಡ ಇದು ಈ ಒಂದು ಕಪ್ಪಲ್ಲಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಲಿ ಮತ್ತು ತಾವುಗಳು ಏನು ನಮ್ಮ ಎಸ್ ಪಿ ಅವರು ಹೇಳಿದ್ರ ಸೋಲುವ ಗೆಲ್ಲುವ ಅಂತ ವಿಚಾರ ಅಲ್ಲ ನಾವು ಒಂದು ವಿಚಾರವನ್ನು ನಾವು ತಿಳ್ಕೊಳ್ತೀವಿ ವಿ ಆರ್ ಲರ್ನಿಂಗ್ ಸಮಥಿಂಗ್ ಅದು ಖಂಡಿತನ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಉದಾಹರಣವಾಗಿ ಅಥವಾ ನಾವು ಒಂದು ಒಂದು ಸ್ಟೆಪ್ ಮುಂದೆ ಹೋಗೋಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಈ ಒಂದು ಕಪ್ಪು ಈ 21ನೇ ವರ್ಷ ಆಗಿದೆ ಇದು ಮುಂದಿನ ದಿನಗಳಲ್ಲಿನೂ ಕೂಡ ಯಶಸ್ವಿಯಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ವಾಮೀಜಿಗಳು ಆಯೋಜನೆ ಮಾಡ್ತಾರ ಅಂತ ನಾನು ಕೇಳ್ಕೊಳ್ತೀನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಪ್ಪು ಬೆಳೆಯಲಿ ತಾವುಗಳು ಕೂಡ ಬೆಳೀಲಿ ಸೊ ಇದು ಒಂದು ನೂರು ವರ್ಷ ದಾಟಿ ಅದು ಮೇಲೇನು ಕೂಡ ಈ ಕಪ್ಪು ಆಗಲಿ ಅಂತ ಆಶಿಸ್ತಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಯಾಕಂದ್ರೆ ಸ್ವಾಮೀಜಿ ಮಾದ ಆಶೀರ್ವಚನಕ್ಕೋಸ್ಕರ ನಾವುಗಳು ಕೂಡ ಕಾಯ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಮಾರಂಭವನ್ನ ಕುರಿತು ಇತ ವಚನಗಳನ್ನಾಡಿದಂತಹ ಸನ್ಮಾನ್ಯ ಡಾಕ್ಟರ್ ಸೆಲ್ವಮಣಿ ಆರ್ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಆದಿಚುಂಚನಗಿರಿ ಮಾ ಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಹರಸಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಹರಿ ಓಂ ತತ್ಸತ್ ಬ್ರಹ್ಮ ಧ್ಯಾನ ಪರಂ ಸದಾ ವಿರಚಯನ್ ಶ್ರೀ ಭೈರವಸ್ಯ ಅರ್ಚನ ಸಮ್ಯಕ್ ಸರ್ವಜನೋಪಕಾರ ನಿರತಂ ಸನ್ಯಾಸ ಯೋಗೇರತಂ ಅದ್ವೈತಾಮೃತ ವರ್ಷಿಣಿ ಸಕಲನ್ ಕುರುವನ್ನ ಪವಿತ್ರೀಕೃತಂ ಒಂದೇ ತಂ ಜಗದೀಶ್ವರಂ ಪ್ರತಿದಿನ ಶ್ರೀ ಬಾಲಗಂಗಾಧರಂ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಣೆ ಮಾಡುತ್ತಾ ಆದಿಚುಂಚನಗಿರಿ ಮಾ ಸಂಸ್ಥಾನ ಮಠದ ಗುರು ಪರಂಪರೆಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಇಂದಿನ ಈ ಪವಿತ್ರವಾದ ಹೊನಲು ಬೆಳಕಿನ ಚುಂಚಾದ್ರಿ ವಾಲಿಬಾಲ್ ಕಪ್ಪಿನ ಸುಂದರ ಸಂಜೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆಯೇ ಈ ಜಿಲ್ಲೆಯ ರಕ್ಷಣದ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ ಶಶಿಯವರು ಇದ್ದಾರೆ ಹಾಗೆಯೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಈ ಕ್ಷೇತ್ರದ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಕ್ರೀಡಾ ಕ್ಷೇತ್ರದ ನಿರ್ದೇಶಕರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆಯೇ ಗಂಗಾಧರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಆಗಮಿಸಿರುವಂತಹ ಎಲ್ಲ ಆತ್ಮ ಬಂಧುಗಳೇ ಮಕ್ಕಳೇ ಕ್ರೀಡಾಕೂಟಕ್ಕೆ ಇನ್ನೇನು ಆಟ ಪ್ರಾರಂಭ ಆಗುವ ಸಂದರ್ಭವನ್ನು ಕಾಯುತ್ತಿರುವ ನನ್ನ ಆತ್ಮೀಯ ಆತ್ಮ ಬಂಧುಗಳಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಾಲಿಬಾಲ್ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತುಂಬಾ ಅದ್ಭುತವಾಗಿ ಮಾತನಾಡಿದರು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನಮ್ಮ ದೇಶದ ಹೆಮ್ಮೆಯ ಗರಿಮೆ ಹೆಚ್ಚುತ್ತಾ ಹೋಗುತ್ತೆ ದೇಶದ ಗರಿಮೆ ಅಂದ್ರೆ ನಾನು ಈ ಭಾರತೀಯನಾಗಿ ಹುಟ್ಟಿದ ಮೇಲೆ ಭಾರತ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂತ ದೃಷ್ಟಿ ಇದ್ರೆ ಅದು ಕ್ರೀಡಾ ಕ್ಷೇತ್ರದ ಅತ್ಯಂತ ಬೇಗ ಸಾಧನೆಯ ಮುಖಾಂತರ ಕೊಡುವುದಕ್ಕೆ ಸಾಧ್ಯತೆ ಇದೆ ಯಾಕೆಂತಂದ್ರೆ ಆಡುವಂತ ವ್ಯಕ್ತಿ ಇದೆ ನಾನು ನಿನ್ನೆ ಒಂದು 8 ದಿವಸದ ಹಿಂದುಗಡೆ ದೊಡ್ಡ ಗಣೇಶ ಅಂತ ಬಂದಿದ್ರು ನನ್ನ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು ನಾನೇನು ತುಂಬಾ ಓದಿರ್ಲಿಲ್ಲ ಸ್ವಾಮೀಜಿ ನಾನು ಎಸ್ ಎಲ್ ಸಿ ಓದಿರೋದು ಆದ್ರೆ ನನಗೆ ಈ ರಾಷ್ಟ್ರಕ್ಕಾಗಿ ಆಟ ಆಡ್ಬೇಕು ಅಂತಿದ್ದೆ ಹಾಗಾಗಿ ನಾನು ಈ ರಾಷ್ಟ್ರಕ್ಕಾಗಿ ಆಟ ಆಡ್ಲೇಬೇಕು ಅಂತ ಹೇಳುವ ಯೋಚನೆ ಚಿಂತನೆ ಇತ್ತು ಹಾಗಾಗಿ ನಾನು ರಾಷ್ಟ್ರಕ್ಕಾಗಿ ಕ್ರಿಕೆಟ್ ಅನ್ನ ಆಡಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಸಚಿನ್ ತೆಂಡೂಲ್ಕರ್ ಉದಾಹರಣೆ ನಾವು ತಗೊಂಡ್ರೆ ಅದ್ಭುತವಾಗಿ ಕಾಣುತ್ತೆ ಬಹಳ ಓದಿಲ್ಲದಿದ್ರು ಈ ರಾಷ್ಟ್ರದ ಹೆಮ್ಮೆಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತೆಂಡೂಲ್ಕರ್
ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ನಾವೆಲ್ಲ ಕಡೆಗೂ ಯಾವುದೇ ಚೆನ್ನಾಗಿ ಓದಿದಾಗ ಒಳ್ಳೆ ಸಾಧನೆ ಆಗುತ್ತೆ, ಚೆನ್ನಾಗಿ ಓದ್ಬೋದು, ಒಳ್ಳೆ ಜಾಬ್ ಸಿಗ್ಬೋದು. ಆದರೆ ಕ್ರೀಡಾ ಕ್ಷೇತ್ರದಲ್ಲಿ 150 ದೇಶಗಳ ಒಲಿಂಪಿಕ್ಸ್ ಆಡುವ ಸಂದರ್ಭದಲ್ಲಿ ಅಷ್ಟು ದೇಶಗಳ ರಾಷ್ಟ್ರ ಧ್ವಜವನ್ನು ನೆಟ್ಟಿರ್ತಾರೆ, ಅಲ್ಲಿ ಇಟ್ಟಿರ್ತಾರೆ. ಯಾವ ದೇಶದ ಒಬ್ಬ ಕ್ರೀಡಾಪಟು ಗೆಲ್ತಾನೋ ಆ ಸಂದರ್ಭದಲ್ಲಿ ಆ ರಾಷ್ಟ್ರದ ರಾಷ್ಟ್ರ ಧ್ವಜವನ್ನು ಮೇಲೆತ್ತಿ ರಾಷ್ಟ್ರ ಗೀತೆಯನ್ನು ಹಾಡ್ತಾರಲ್ಲ ಆ ಸಂದರ್ಭ ನಿಜವಾಗಿ ನಾವು ಯೋಚನೆ ಮಾಡಲೇಬೇಕು ಮಕ್ಕಳೇ. ಹಾಗಾಗಿ ನನ್ನ ದೇಶಕ್ಕಾಗಿ ನಾನು ಆಟ ಆಡಬೇಕು, ನನ್ನ ದೇಶದ ಹಿರಿಮೆಗರಿಮೆಯನ್ನು ಪಡಿಲೇಬೇಕು ಅಂತ ಹೇಳುವಂತಹ, ನನ್ನ ದೇಶಕ್ಕಾಗಿ ನಾನು ಈ ಕ್ರೀಡಾಪಟುವಾಗಿ ಬರಬೇಕು ಅಂತ ಹೇಳುವಂತಹ ಯೋಚನೆ ಇರಬೇಕು. ಇದೇ ಕ್ರೀಡಾಂಗಣದಲ್ಲಿ ಆಟ ಆಡಿರುವಂತಹ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು ಸಹ ಬಹಳಷ್ಟು ಜನ ಇವತ್ತು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಚುಂಚಾದ್ರಿ ವಾಲಿಬಾಲ್ ಕಪ್ ಅನ್ನು ಆಡಿರೋದು ಅಂತವರು ಸಹ ನಾವು ಇವತ್ತು ಕಾಣೋದಕ್ಕೆ ಸಾಧ್ಯತೆ. ಅಶೋಕ್ ಇಲ್ಲೆಲ್ಲೋ ಇದ್ದಾನೆ, ರಷ್ಯಾದಲ್ಲಿ ಬೆಸ್ಟ್ ಅಟ್ಯಾಕರ್ ಅಂತ ಹೇಳುವಂತಹ ಪ್ರಶಸ್ತಿಯನ್ನು ಸಹ ತಕೊಂಡು ಬಂದಂತ ವಿದ್ಯಾರ್ಥಿಗಳು ನಾವು ತುಂಬಾ ಜನನ್ನು ಇವತ್ತು ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಪ್ರಿಯಾ ಮೋಹನ್ ಇವತ್ತು ಒಲಿಂಪಿಕ್ಸ್ ಗೆ ಹತ್ರ ಹತ್ರ, ಏಷ್ಯನ್ ಗೇಮ್ಸ್ ಅಲ್ಲಿ ಸಹ ಅವಳು ಗೆದ್ದು ಇವತ್ತು ಒಲಿಂಪಿಕ್ಸ್ ಹತ್ರ ಇದ್ದಾಳೆ. ಅದು ಅವಳು ಸಹ ಶಿವಮೊಗ್ಗದಲ್ಲಿ ಓದಿದಂತ ವಿದ್ಯಾರ್ಥಿನಿ ಇದ್ದಾಳೆ. ಹಾಗೆ ಬಹಳಷ್ಟು ಜನರನ್ನು ನಾವು ಇವತ್ತು ನೋಡೋದಕ್ಕೆ ಸಾಧ್ಯತೆ ಇದೆ. ಖಂಡಿತ ಕ್ರೀಡೆಗೆ ಹೆಚ್ಚೆಚ್ಚು ಮಹತ್ವ ಕೊಟ್ಟಾಗ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ. ನಮ್ಮ ವಾಲಿಬಾಲ್ ಸಂಸ್ಥೆಯ ಭಾಸ್ಕರ್ಜಿ ಕಾಮತ್ ಅವರು ನಮ್ಮ ಜೊತೆಯಲ್ಲಿ ಆ ಕಾಲದಿಂದ ಸುಮಾರು 25 ವರ್ಷದಿಂದ, ಒಂದು 2-3 ವರ್ಷ ನಮ್ಗೆ ನಡೆಸಕ್ ಆಗ್ಲಿಲ್ಲ, ಯಾಕೆ ಅಂತ ಕೇಳಿದ್ರೆ ಕೊರೋನಾ ಮಹಾಮಾರಿ ಬಂತು. ಹಾಗಾಗಿ 25-30 ವರ್ಷದಿಂದ ಶಶಿಯವರು ಜಿಲ್ಲೆ ತಾಲೂಕುಗಳಲ್ಲಿ ವಾಲಿಬಾಲ್ ಸಂಸ್ಥೆಯನ್ನು ಕಟ್ಟಿಕೊಂಡು ತಾಲೂಕುಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲೂ ಸಹ ಒಂದೊಂದು ಸಂಘಗಳನ್ನು ಸ್ಥಾಪನೆ ಮಾಡಿ ಅವರೆಲ್ಲರನ್ನು ಇಲ್ಲಿ ಶಿವಮೊಗ್ಗಕ್ಕೆ ಕರೆಸಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಕ್ರೀಡಾ ಅಭಿರುಚಿಯನ್ನು ಹುಟ್ಟುವಂತ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸಹ ಈ ದಿಶೆಯಲ್ಲಿ ತುಂಬಾ ಸೇವೆ ಮಾಡ್ತಾ ಇದೆ ಅಂತ ಹೇಳುತ್ತಾ ನಮಗೀಗ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಈ ವರ್ಷ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅದರ ವತಿಯಿಂದ ವಾಲಿಬಾಲ್ ಟೂರ್ನಿಮೆಂಟ್ ನಮಗೆ ಶಿವಮೊಗ್ಗಕ್ಕೆ ಕೊಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ ತರ್ತಾ ಇದೆ. ಅದರಲ್ಲಿ ಮೆನ್ ಆರ್ ವುಮೆನ್ ಇದೆ, ಕಾಲೇಜ್ ಲೆವೆಲ್ ಅಲ್ಲಿ ಇದೆ. ವುಮೆನ್ ಕೊಡ್ತೀನಿ ಅಂತ ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ. ಮೆನ್ ಬಗ್ಗೆ ಒಂದಿಷ್ಟು ಪ್ರಯತ್ನ ಮಾಡಬೇಕಾಗತ್ತೆ. ಮಂಡ್ಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಕಬಡ್ಡಿ ಮೆನ್ ಅಂಡ್ ವುಮೆನ್ ಕೊಟ್ಟಿದ್ದಾರೆ. ಹಾಗೆ ಇದು ನಮಗೆ ಇಲ್ಲಿಗೆ ಸಿಕ್ಕುವಂತ ಪ್ರಯತ್ನ ಮತ್ತೊಂದು ಕಡೆ ಮಾಡ್ತೇವೆ ಅಂತ ಹೇಳುತ್ತಾ, ಖಂಡಿತ ಶಿವಮೊಗ್ಗದಲ್ಲಿ ನಮ್ಮ ಗೋವಿಂದರಾಜ್ ಅವರು ಇದ್ದಾರೆ. ಅವರು ಆಗಿನ ಕಾಲದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಅನ್ನು ವ್ಯವಸ್ಥೆ ಮಾಡಿದ ಈ ಕ್ರೀಡಾಂಗಣ ನಮ್ಮದು. ಹಾಗಾಗಿ ನಮ್ಮ ಬಹಳಷ್ಟು ಜನ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ದಾನಿಗಳಿದ್ದಾರೆ, ಹಾಗೆ ಬಹಳಷ್ಟು ಜನ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಸತತವಾಗಿ ನಡೆಸ್ಕೊಂಡು ಬರೋದಕ್ಕೆ ಇದು ಕಾರಣ ಆಯ್ತು ಅಂತ ಹೇಳುತ್ತಾ, ಇವತ್ತು ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಈ ವಾಲಿಬಾಲ್ ಬಗ್ಗೆ ಅಭಿಮಾನ ಇಟ್ಟು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನಿಂದ ನಾವು ಕರೆದಿರುವಂತಹ ಆಹ್ವಾನಕ್ಕೆ ಒಪ್ಪಿ ಸಂತೋಷಪಟ್ಟು ಬಂದಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಮಕ್ಕಳೇ ಬಹುಮಾನವನ್ನು ನೀವು ಪಡಿಲೇಬೇಕು. ವಿನ್ನರ್ಸ್ ಆಗ್ತಿರಲ್ಲ, ಯಾರ್ಯಾರು ವಿನ್ನರ್ಸ್ ಆಗ್ತೀರಿ ನೋಡ ಕೈ ಎತ್ತಿ ನೋಡ. ಯಾರ್ಯಾರು ರನ್ನರ್ಸ್ ಆಗ್ತೀರಿ ಕೈ ಎತ್ತಿ ನೋಡೋಣ. ಹಾಗಾದ್ರೆ ಒಂದೇ ಒಂದು ಬಹುಮಾನವನ್ನು ಅಷ್ಟು ಜನಕ್ಕೆ ಹಂಚಿಕೊಡ್ಬೇಕಾಗತ್ತೆ ಅಂತ ಅನಿಸುತ್ತೆ. ಆದ್ರೆ ನೀವು ಕೈ ಹೆಚ್ಚಿದ್ದಕ್ಕೆ ನನ್ನ ಕೃತಜ್ಞತೆಗಳು ಮಕ್ಕಳ. ನಿಮ್ಗೆ ಆ ಧೈರ್ಯ ಇದೆಯಲ್ಲ, ನಾವು ಗೆದ್ದೇ ಗೆಲ್ತೀವಿ ಮುಂದೆ ಬರ್ತೇವೆ ಅಂತ ಹೇಳುವಂತ ಆ ಧೈರ್ಯ ಇದೆಯಲ್ಲ, ಆ ಧೈರ್ಯ ಇದ್ದರೆ ನಮ್ಮ ಕಾಲಗಳು ಮುಗಿದು ಹೋದವು, ನಿಮ್ ಕಾಲ ಇನ್ನು ಬರ್ಬೇಕಾಗುತ್ತೆ. ಹಾಗಾಗಿ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂತ ಪೂರ್ಣ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ, ಎತ್ತಿ ಹಿಡಿದೇ ಹಿಡಿತೀರಿ ಅಂತ ಹೇಳಿ ಭಾವಿಸುತ್ತಾ, ಆ ಶಕ್ತಿಯನ್ನು ಭಗವಂತ ನಮಗೆ ನಿಮಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ಇದಕ್ಕೆ ಕಾಣುವ ಮತ್ತು ಕಾಣದ ಕೈಗಳು ತುಂಬಾ ಸಹಕಾರ ನೀಡಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ಒಳ್ಳೆ ಯೋಚನೆ, ಒಳ್ಳೆ ಚಿಂತನೆ, ಒಳ್ಳೆ ಸದ್ಭಾವನೆ, ಸದಾ ಒಳ್ಳೆ ಕೆಲಸ ಮಾಡುವಂತ ಮನಸ್ಸು ಯೋಚನೆಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ನನಗೆ ಭಾಸ್ಕರ್ಜಿ ಕಾಮತ್ ಅವರು ಮಾತಾಡಬೇಕಿತ್ತು, ಶಶಿಯವರು ಮಾತಾಡಬೇಕಿತ್ತು, ಆದರೆ ರಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ. ಹಾಗಾಗಿ ತಕ್ಷಣ ಇದನ್ನು ನಾನೇ ಇಲ್ಲಿಗೆ ಬರುವಂತಹ ವ್ಯವಸ್ಥೆ ಆಯಿತು. ಮಕ್ಕಳು ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ ನನ್ನ 2 ವಾಕ್ಪುಷ್ಪಗಳನ್ನು ಸದ್ಗುರುಗಳ ಪಾದಾರವಿಂದಗಳಿಗೆ ಅರ್ಪಿಸುತ್ತೇನೆ. ಈ ದಿನದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರನ್ನ ಹರಸಿದಂತಹ ಪೂಜ್ಯ ಸದ್ಗುರು ವಾಲಿಬಾಲ್ ಅಂಗಣದಲ್ಲಿ ಚೆಂಡನ್ನ ಎಸೆಯುವ ಮೂಲಕ ವಿದ್ಯುಕ್ತವಾಗಿ ಈ ಪಂದ್ಯಾವಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅಂಗಣದಲ್ಲಿಯೇ ಚೆಂಡನ್ನ ಎಸೆಯುವ ಮೂಲಕ ಶ್ರೀ
ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಹಾಗೂ ಗಣ್ಯರು ವಾಲಿಬಾಲ್ ಇವರ ಸಹಯೋಗದಲ್ಲಿ 76ನೇ ಸುವರ್ಣ ಮಹೋತ್ಸವ ಇದರ ಅಂಗವಾಗಿ 21ನೇ ವರ್ಷದ ಶಿವಮೊಗ್ಗ ಜಿಲ್ಲಾ ಮಟ್ಟದ ಹೊನಲು ಬಳಿಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಯ ಸದ್ಗುರುಗಳಿಂದ ಹಾಗೂ ನಿವೃತ್ತ ದೈಹಿಕ ಶಿಕ್ಷಣ ಅಧೀಕ್ಷಕರಾದ ಸನ್ಮಾನ್ಯ ಶ್ರೀತ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃದಯದ ಸ್ವಾಗತವನ್ನು ಕೋರಿದ್ದೇನೆ. ಹಿರಿಯ ಶೈಕ್ಷಣಿಕ ಸಲಹೆಗಾರರಾದ ಸನ್ಮಾನ್ಯ ಶ್ರೀತ ವಿಜಯ ವಾಮನ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀಕೃಷ್ಣ ಸೆರಾಮಿಕ್ಸ್ನ ಮಾಲೀಕರಾದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರಾದಂತಹ ಶ್ರೀಮತಿ ಮಾಲಾರಾಮಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಹಳ್ಳಿ ಸಿಬಿಎಂ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಹಳ್ಳಿಯ ತೀರ್ಥ ಇದರ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಪಂದ್ಯವನ್ನು ಯಶಸ್ವಿಯಾಗಿ ಆಯೋಜನೆಗೊಳ್ಳಲು ಸಹಕಾರವನ್ನು ನೀಡಿದಂತಹ ಅವರ ಒಂದು ಸಹಕಾರವನ್ನು ಅಳಿಸ್ತಾ ಇದೆ. ಸನ್ಮಾನ್ಯ ಶ್ರೀ ಡಿ ಗೋವಿಂದರಾಜ್ನವರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ನಿವೃತ್ತ ಅಧ್ಯಕ್ಷರು ಇವರು ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರದೀಪ್ ಅವರು ICICI ಬ್ಯಾಂಕ್ ಮ್ಯಾನೇಜರ್ ವಿನೋಬನಗರ. ಶ್ರೀ ಆರ್ ಮೋಹನ್ ಅವರು ಬೆಸ್ಕಾಂನ ವಿದ್ಯಾರ್ಥಿ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಸನ್ಮಾನ್ಯ ಶ್ರೀ ಡಾಕ್ಟರ್ ರಮೇಶ್ ಅವರ ವಿದ್ಯಾರ್ಥಿಯಾಗಿರ್ತಕ್ಕಂಥವರು. ಸನ್ಮಾನ್ಯ ಶ್ರೀ ಅಶೋಕ್ ಅವರು ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಇವರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವುದರೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತುರ್ತು ಕಾರ್ಯ ನಿಮಿತ್ತ ನಮ್ಮ ಈ ದಿನದ ಸಮಾರಂಭಕ್ಕೆ ಆಗಮಿಸಿದಂತಹ ತುರ್ತ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಜಿ ಕೆ ಮಾರವರು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ತಿಳಿಸಿದ್ದಾರೆ. ಸನ್ಮಾನಿಗೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸನ್ಮಾನ್ಯ ಶ್ರೀ ಪ್ರದೀಪ್ ಅವರು ICICI ಬ್ಯಾಂಕ್ ಮ್ಯಾನೇಜರ್ ವಿನೋಬ ನಗರ ಶಿವಮೊಗ್ಗ ದಯಮಾಡಿ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಸನ್ಮಾನ್ಯ ಶ್ರೀ ಆರ್ ಮೋಹನ್ ರವರು ಮೆಸ್ಕಾಂನ ಮಾಜಿ ನಾಮನಿರ್ದೇಶ ಪ್ರಸ್ತುತ ದಂತವೈದ್ಯರಾಗಿ ನಮ್ಮ ಶಿವಮೊಗ್ಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಖೋಖೋ ಆಟದಲ್ಲಿ ಅತ್ಯಂತ ಯಶಸ್ವಿ ಆಟಗಾರ ಅಂತ ಅನ್ನುವಂತಹ ಒಂದು ಹೆಸರನ್ನು ಪಡ್ಕೊಂಡಂಥವರು. ಅವರು ಮೂರು ಜನ ಸಹೋದರರು ಶಾ ಬ್ರದರ್ಸ್ ಅಂತ ಹೇಳಿಬಿಟ್ಟೆ ಅವರು ಖ್ಯಾತರಾಗಿರ್ತಕ್ಕಂಥವರು. ಡಾಕ್ಟರ್ ರಮೇಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾರತಿ ರಾಮಕೃಷ್ಣ ಅವರು ಚುಂಚಾದ್ರಿ ಮಹಿಳಾ ವೇದಿಕೆಯ ಮಾಜಿ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಯುತ ಅಶೋಕ್ ಅವರು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಯುತ ನಾಗರಾಜ್ ಅವರು ಜಿಲ್ಲಾ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ದಯಮಾಡಿ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಅಶೋಕ್ ಅವರು ಶಿವಮೊಗ್ಗದ ಲಕ್ಷ್ಮೀ ಟಾಕೀಸ್ನ ಮಾಲೀಕರು ಹಾಗೂ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಇವರು ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಆಯೋಜನೆಗೊಳ್ಳಲು ಸಹಕಾರವನ್ನು ನೀಡಿದ್ದಾರೆ.
ಅವರಿಗೆ ಮತ್ತೊಮ್ಮೆ ನಮ್ಮ ವಿದ್ಯಾಸಂಸ್ಥೆ ವತಿಯಿಂದ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಸನ್ಮಾನ್ಯ ಶ್ರೀಯುತ ನಾಗರಾಜ್ರವರು, ಜಿಲ್ಲಾ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಶಾ ಬ್ರದರ್ಸ್ ಅಂತ ಹೇಳ್ಬಿಟ್ಟೆ, ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಖ್ಯಾತರಾಗಿರ್ತಕ್ಕಂಥವರು, ಪ್ರಸ್ತುತ ದಂತ ವೈದ್ಯರಾಗಿ ಶಿವಮೊಗ್ಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪಂದ್ಯಾವಳಿ ಇಷ್ಟೊಂದು ಸುವ್ಯವಸ್ಥಿತವಾಗಿ ಆಯೋಜನೆ ನೋಡಿ, ಎಲ್ಲರೂ ಇಲ್ಲಿ ಹಿಂದೆ ಕೂತ್ಕೋಬೇಕು, ಯಾರು ಗ್ರೌಂಡ್ ಮಧ್ಯದಲ್ಲಿ ಯಾರು ನಿಲ್ಬಾರ್ದು, ದಯವಿಟ್ಟು ಸಹಕಾರ ನೀಡಬೇಕು. ಎಲ್ಲ ಕೂತ್ಕೊಂಡು ಆಟನ ವೀಕ್ಷಣೆ ಮಾಡಬೇಕಾಗಿ ವಿನಂತಿಸ್ಕೊಂಡು ಈ ಒಂದು ಸೀನಿಯರ್ಸ್ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 1,000 ಬಹುಮಾನವನ್ನ ಭಾಸ್ಕರ್ ಜಿ ಕಾಮತ್ ಅವರು ಘೋಷಿಸಿದ್ದಾರೆ. ಪ್ರಾರಂಭ ಆಗುತ್ತದೆ. ಎಲ್ಲ ತಂಡದ ಮ್ಯಾನೇಜರ್, ತಂಡದ ನಾಯಕರು, ನೀವು 9 ಒಳಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು. 9 ಮ್ಯಾಚ್ ಪ್ರಾರಂಭ ಆಗ್ತಾ ಇದೆ. ರಘು ಸಿಪಾಯಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ರಘು ಅವರು ಇಲ್ಲಿ ಬರಬೇಕಂತ ಹೇಳ್ಕೊಳ್ತಾ ಇದ್ದಾರೆ. ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶರಾವತಿ ನಗರ, ಈ ಎರಡು ತಂಡಗಳು ಪೂರ್ವ ತಯಾರಿಯಾಗಿ ರೆಡಿಯಾಗಿರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಮತ್ತೊಂದು ಪ್ರೌಢಶಾಲಾ ವಿಭಾಗದ ಬಾಲಕರ ಪಂದ್ಯ ಬಿಜಿ ನಾಯಕ್ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ತೀರ್ಪುಗಾರರು, ಸಹಾಯಕ ತೀರ್ಪುಗಾರರಾಗಿ ಸಂದೀಪ್ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ತೀರ್ಪುಗಾರರು, ಸ್ಕೋರರ್ ಆಗಿ ಜಯಂತ್ ಹಾಗೂ ಮೋಹನ್ ರಾವ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮೋಹನ್ ರಾವ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಎಲ್ಲ ತಂಡದ ಮೇಲ್ವಿಚಾರಣೆ ಮತ್ತೊಮ್ಮೆ ಮನವಿ ಪ್ರವೇಶ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್.
ಮತ್ತು ಬಿ ತಂಡಗಳ ನಡುವೆ ನಡೀತಾ ಇದೆ. ಯುನೈಟೆಡ್ ಎ 5, ಯುನೈಟೆಡ್ ಬಿ 6 ಅಂಕಗಳೊಂದಿಗೆ ಮುನ್ನಡೆಯನ್ನು ಸಾಧಿಸಿದರು. ಉತ್ತಮವಾದ ಒಡೆತ. ಒಂದು ಅಂಕ 6-7 ಅಭ್ಯಾಸ ಮಾಡಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ವಿಜಯ್ ಕುಮಾರ್ ಅವರಿಂದ ಸರ್ವಿಸ್. ಉತ್ತಮವಾದ ಹೊಡೆತ. ಲೈವ್ ಕ್ರಾಸ್ ಬಲೆಯ ಸ್ಪರ್ಶ. ಉತ್ತಮವಾದ ಹೊಡೆತ. ಸಿಕ್ಸರ್, ಸಿಕ್ಸರ್ಗೆ ಅಂಕ ಇಲ್ಲ. ಒಂದು ಮತ್ತೊಮ್ಮೆ ವಿಜಯ ಕುಮಾರ್ ಅವರಿಂದ ಸರ್ವಿಸ್, ಸರಳವಾದ ಸರ್ವಿಸ್. ಬಾಲು ಅಂಕ. ಮತ್ತೊಮ್ಮೆ ಸರ್ವಿಸ್ನಲ್ಲಿ ವಿಜಯ್ ಕುಮಾರ್. ಎ ತಂಡದಿಂದ ಟೈಮ್ ಔಟ್ ಕೋರಿಕೆಯನ್ನು ತಗೊಳ್ಳಲಿ ವಿಜಯ್ ಕುಮಾರ್. ಉತ್ತಮವಾದ ಡಿಫೆನ್ಸ್. ಉತ್ತಮ